ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಇವಾಗ ನಾವು ಶಿವ ಕೇವ್ಸ್ ಒಳಗೆ ಹೋಗ್ತಾ ಇದ್ದೀವಿ. ಕತ್ಲಿದ್ಯಾ? ಇಲ್ಲ, ಬೆಳಕಿದ್ಯಾ ನೋಡಿ. ವಾ, ಈ ಬಾರಿ ಬೇಸಿಗೆ ರಜಕ್ಕೆ ಬೆಂಗಳೂರಿಂದ ನಾನು ಹೊರಟಿದ್ದು ಸಾಗರದ ಕಡೆಗೆ. ಸಾಗರದ ಅಮಟೆಕೊಪ್ಪದ ಹತ್ರ ಇರುವಂತಹ ಹೊಂಗಿನ ಶಾಲೆ, ನನ್ನ ಗುರುಗಳಾದಂತಹ ಶೋಭಾ ರವೀಂದ್ರ ಅವರು ನಡೆಸುವಂತಹ ಶಾಲೆ. ಅಲ್ಲಿಂದ ನಾವೆಲ್ಲ ಇವತ್ತು ಗೋಕರ್ಣಕ್ಕೆ ಪ್ರವಾಸಕ್ಕೆ ಹೊರಟಿದ್ದೀವಿ. ಬಾಯ್ ಬಾ ಬಾಯ್. ನಾವೀಗ ಟ್ರಿಪ್ ಹೊರಟಿದ್ದೀವಿ. ಮೇಡಮ್, ಎಲ್ಲಿ ಹೋಗ್ತಿದ್ದೀವಿ ನಾವು? ಹೇಳಿ. ನಾವು ಗೋಕರ್ಣಕ್ಕೆ. ಈ ಬಿಸಿಲಲ್ಲಿ ಯಾಕೆ ಮೇಡಮ್ ಗೋಕರ್ಣ? ನೀವು ಗೋಕರ್ಣ ಚೂಸ್ ಮಾಡ್ಕೊಂಡಿದ್ಯಾ? ಸಮುದ್ರ ತಟ. ನೀವಿಲ್ಲಿ ನೋಡ್ತಿರೋದು ಹೊಂಗಿರಣ ಶಾಲೆ. ತುಂಬ ಅದ್ಭುತವಾದ ಪ್ರಕೃತಿಯ ಮಧ್ಯದಲ್ಲಿರುವಂತಹ ಹೊಂಗಿರಣ ಶಾಲೆಯಿಂದ ನಾವಿವತ್ತು ಎಲ್ಲ ಶಿಕ್ಷಕ ಶಿಕ್ಷಕಿಯರಿಗೋಸ್ಕರ ಟೀಚರ್ಸ್ಗೋಸ್ಕರ ಒಂದು ಇಯರ್ ಎಂಡ್ ಟ್ರಿಪ್ಪನ್ನು ಅರೇಂಜ್ ಮಾಡ್ತಾರೆ ಶೋಭಾ ಮೇಡಮ್ ಯಾವಾಗಲೂ. ಸೊ ಆ ಟ್ರಿಪ್ಪಿಗೆ ನಾವಿವಾಗ ಹೊರಟಿದ್ದೀವಿ. ಇವತ್ತು ಶಾಲೆಯ ಟೀಚರ್ಸ್ ಆ್ಯಂಡ್ ಸ್ಟಾಫ್ ಜೊತೆಗೆ ನಾವು ಹೊರಟಂತಹ ಪ್ರವಾಸ ಅಂತ್ಯಾಕ್ಷರಿಯೊಂದಿಗೆ ಪ್ರಾರಂಭ ಆಯಿತು. ನಾನು ನೀನು ಒಂದಾದ ಮೇಲೆ ಹೀಗೆ ಅಂದಾಕಿನಿ. ಹಾಯ್, ಎಲ್ರಿಗೂ ನಮಸ್ಕಾರ. ಇವಾಗ ಗೋಕರ್ಣಕ್ಕೆ ಬಂದು ಇಳಿದಿದ್ದೀವಿ. ನಾವೀಗ ಉಳ್ಕೋತಾ ಇರೋದು ನೋಡಿ, MG ಕಾಟೇಜಸ್ ಆ್ಯಂಡ್ ಡಾರ್ಮಿಟ್ರಿ ಅಂತ ಹೇಳಿ. ಇದು ಆ್ಯಕ್ಚುಲಿ ಮೇನ್ ಗೋಕರ್ಣ ಬೀಚಿಗೆ ತುಂಬ ಹತ್ತಿರ ಇದೆ, ಮತ್ತು ತುಂಬ ಚೆನ್ನಾಗಿದೆ. ಕುಡ್ಲಾ ಬೀಚ್ ರೋಡ್, ಗೋಕರ್ಣ. ಇಲ್ಲಿ ಬೀಚ್ ಕಾಣುತ್ತೆ, ಇಲ್ಲಿಂದ ಅಲ್ಲೂ ಕಾಣ್ತಾ ಇದೆ. ಇದು ಮೇನ್ ಗೋಕರ್ಣ ಬೀಚ್ಗೆ ತುಂಬ ಹತ್ತಿರ, ಒಂದು ದೇವಸ್ಥಾನ ಒಂದು 200 meters ಇದೆ ಅಂತ ಅಷ್ಟೇ ಇಲ್ಲಿಂದ. ಆಗಲೇ ಸಂಜೆ ಆಗ್ತಾ ಇದೆ, ಏನು ಸೂರ್ಯ ಮುಳುಗ್ತಾ ಇದ್ದಾನೆ, ಸನ್ಸೆಟ್ ಆಗ್ತಿದೆ. ಚೆನ್ನಾಗಿದೆ ವಾತಾವರಣ. ಹೆಂಗಿದೆ ಮೇಡಮ್ ಫುಡ್? ಚೆನ್ನಾಗಿದೆಯಾ ಫುಡ್? ಬಾರಿ ಹೊಟ್ಟೆ ಕಾದಿತ್ತು, ಪಕೋಡ ಒಳಗೆ ಹೋಗಿತ್ತು. ಆರಾಮ್ ಬರಬಹುದು, ಚೆನ್ನಾಗಿದೆ. ಜೀವ ತಂಪಾಯ್ತಾ? ಹೊಟ್ಟೆ ತಂಪಾಗಿ. ಭೂಕೈಲಾಸವೆಂದೇ ಪ್ರಖ್ಯಾತವಾಗಿರುವಂತಹ ಗೋಕರ್ಣ ಕ್ಷೇತ್ರದಲ್ಲಿ ನಾವು ಮೊದಲು ದರ್ಶನ ಪಡೆಯಬೇಕಾಗಿದ್ದು ಗಣಪತಿದು. ತನ್ನ ತಾಯಿಯ ಪೂಜೆಗೆಂದು ರಾವಣನು ಶಿವನನ್ನ ಕುರಿತು ಘೋರ ತಪಸ್ಸನ್ನು ಮಾಡಿ ಅವನ ಆತ್ಮಲಿಂಗವನ್ನೇ ಕೇಳಿ ಪಡಿತಾನೆ. ಆಗ ದೇವತೆಗಳೆಲ್ಲ ಗಾಬರಿಯಾಗಿ ವಿಷ್ಣುವನ್ನು ಹೋಗಿ ಮೊರೆ ಇಡ್ತಾರೆ. ಆಗ ವಿಷ್ಣು ಗಣಪತಿಯನ್ನು ಕರೆದು ಪರಶಿವನ ಆತ್ಮಲಿಂಗವನ್ನು ರಕ್ಷಣೆ ಮಾಡುವಂತೆ ಕೇಳ್ತಾನೆ. ಆತ್ಮಲಿಂಗದೊಡನೆ ಬರ್ತಿದ್ದಂತಹ ರಾವಣನಿಗೆ ಸಂಧ್ಯಾವಂದ್ಯ ಸಮಯ ಆಗತ್ತೆ.
ಆದರೆ ಲಿಂಗವನ್ನು ಭೂಮಿ ಮೇಲಿಟ್ಟರೆ ಮತ್ತೆ ಅದನ್ನ ತೆಗೆಯೋಕೆ ಬರಲ್ಲ ಅನ್ನೋ ಸತ್ಯ ಗೊತ್ತಿದ್ದಂಥ ರಾವಣ ಎಲ್ಲಿಡೋದು ಅಂತ ಯೋಚನೆ ಮಾಡ್ತಿರ್ತಾನೆ. ಆಗ ಗಣಪತಿ ಬಾಲಕನ ರೂಪದಲ್ಲಿ ಬಂದು ಆ ಲಿಂಗವನ್ನು ತಾನು ಹಿಡ್ಕೊಳ್ಳೋದಾಗಿ ಹೇಳಿ ರಾವಣನ ಕಳಿಸ್ತಾನೆ. ಮೂರು ಬಾರಿ ಕೂಗ್ತೀನಿ, ಅಷ್ಟರೊಳಗೆ ನೀನು ಬರಲಿಲ್ಲ ಅಂದರೆ ಲಿಂಗವನ್ನು ಕೆಳಗಿಟ್ಬಿಡ್ತೀನಿ ಅಂತ ಗಣಪತಿ ಮುಂಚೆನೆ ಹೇಳಿರ್ತಾನೆ. ಆತ್ಮಲಿಂಗವನ್ನು ರಕ್ಷಣೆ ಮಾಡೋದಕ್ಕೋಸ್ಕರನೇ ಬಂದಂತಹ ಗಣಪತಿ ರಾವಣನನ್ನು ಮೂರು ಬಾರಿ ಕೂಗಿ ಲಿಂಗವನ್ನು ನೆಲದ ಮೇಲೆ ಇಟ್ಟೇ ಬಿಡ್ತಾನೆ. ಆತ್ಮಲಿಂಗವನ್ನು ಲಂಕೆಗೆ ತಗೊಂಡೋಗಾಗಲಿಲ್ಲ ಅಂತ ಕೋಪಗೊಂಡಂತಹ ರಾವಣ ಗಣಪತಿ ತಲೆ ಮೇಲೆ ಗುದ್ದನಂತೆ. ಹಾಗೆ ಗುದ್ದಿಸಿಕೊಂಡಂತಹ ಮಹಾಗಣಪತಿ ಹಾಗೂ ಆತ್ಮಲಿಂಗ ಸ್ವರೂಪಿಯಾದಂತಹ ಮಹಾಬಲೇಶ್ವರ ಇಬ್ಬರೂ ಇದೇ ಕ್ಷೇತ್ರದಲ್ಲಿ ನೆಲೆಸಿದ್ದಾರೆ. ಗೋಕರ್ಣಕ್ಕೆ ಬಂದು ಸುಂದರವಾದ ಒಂದು ಯಾವುದು ಶಾಶ್ವತ ಅಲ್ಲ ಅಂತ ಜೀವನದಲ್ಲಿ ಯಾವ ಸ್ಥಿತಿಯೂ ಶಾಶ್ವತವಲ್ಲ. ಈಗ ನಾವು ಯಾವ ಸ್ಥಿತಿಯಲ್ಲಿದ್ದೇವೋ ಅದನ್ನು ಒಪ್ಪಿಕೊಂಡು ಬದುಕಿದರೆ ಅದರಲ್ಲಿ ಸಿಗುವ ಸಂತೋಷವೇ ಜೀವನದ ಪರಮೋಚ್ಚ ಸಂತೋಷ. ಗೋಕರ್ಣದ ಮಹಾಗಣಪತಿ ಹಾಗೂ ಮಹಾಬಲೇಶ್ವರನ ದರ್ಶನವನ್ನು ಪಡೆದು ನಾವು ರೂಮ್ ಕಡೆ ಹೊರಟ್ವಿ. ಆಮೇಲೆ ಏನಾಯಿತು ಮುಂದೆ ಅಂತ ನೀವೇ ನೋಡಿ. ಗೋಕರ್ಣದಲ್ಲಿ ಬೆಳಗಿನ ಜಾವ 6:20 ಸಮಯದಲ್ಲಿ ಹಿಂಗಿದೆ ವಾತಾವರಣ. ನಾವು ಗೋಕರ್ಣ ಬೀಚ್ ಕಡೆ ಹೊರಟಿದ್ದೀವಿ, ಏಕೆಂದರೆ ಆಮೇಲೆ ಬಿಸಿಲಾಗುತ್ತೆ, ಹಾಗಾಗಿ ಅಷ್ಟರೊಳಗೆ ಸ್ವಲ್ಪ ಬೀಚ್ ಕಡೆ ಹೋಗ್ಬಿಡೋಣ, ಸಮುದ್ರದಲ್ಲಿ ಆಟ ಆಡ್ಬಿಡೋಣ ಅಂಥೇಳಿ ಈಗ ಬೀಚ್ ಕಡೆ ಹೊರಟಿದ್ದೀವಿ. ಈಗಿನ್ನೂ ಬೆಳಗ್ಗೆ 6:30 ಇಷ್ಟೊಂದು ಬೆಳಕಿದೆ ಬೀಚಲ್ಲಿ. ಇದೆ ಬಹಳ ಪ್ರಮುಖವಾದಂತಹ ಬೀಚ್ ಇದು, ಗೋಕರ್ಣ ಬೀಚ್ ದೇವಸ್ಥಾನಕ್ಕೆ ತುಂಬ ಹತ್ತಿರವಾದಂತಹ ಬೀಚ್ ಇದು. ಕಡಲ ಮೇಲೆ ಸಾವಿರಾರು ಮೈಲಿ ಸಾಗಿಯೂ, ಕಡಲ ಮೇಲೆ ಸಾವಿರಾರು ಮೈಲಿ ಸಾಗಿಯೂ, ನೀರಿನ ತಿಳಿಯಿತೇನು ಆಯಿಗೋಗೆ
ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೇರೆತರು. ಅರಿತೆವೇನು ನಾವು ನಮ್ಮ ಅಂತರಾಳವ ಅಂತರಾಳವ. ಈಗ 8 ಗಂಟೆ ಆಗ್ತಿದೆ, ನಾವೆಲ್ಲ ನೀರಲ್ಲಿ. ಸಮಯ 8 ಗಂಟೆ, ನಾವು ಅಲೆಗಾಗಿ ಕಾಯ್ತಾ ಇದ್ದೇವೆ. ಜೋಕರ್ಣದ ಕಡಲಿನಲ್ಲಿ ಅಲೆ ಬರ್ತಾ ಇದೆ, ಯಾಕೆ ಸ್ಲೋ ಆಗ್ತಾ ಇದೆ, ಅಲೆಗಳ ಮರಕ ಕಮ್ಮಿ ಆಗಿದೆ, ಬರ್ಬೋದು ಅಂತ ನಾವು ಕಾಯ್ತಾ ಇದ್ದೀವಿ. ಆಮೇಲೆ ಸಿಕ್ಕಾಪಡೆ ಬಿಸಿಲು ಇರುತ್ತೆ. ನಾವೇನೋ ಬಂದ್ಬಿಟ್ಟಿದೀವಿ, ಯಾರು ಬರಬೇಡಿ ಈ ಟೈಮಲ್ಲಿ, ಎಲ್ಲ ಸುಟ್ಟೋಗುತ್ತೆ. ಈಗ ಬಂತು ಅಲೆ, ಬಂತು ಬಂತು ಬಂತು. ಮೇಡಮ್, ನಿಮ್ಗೇನು ಅನಿಸ್ತಿದೆ ಈ ಸಂದರ್ಭದಲ್ಲಿ? ಬೆಳಗಿನ ತಿಂಡಿ ಕಾರ್ಯಕ್ರಮ ಇವಾಗ, ಪೂರಿ. ಎದುರುಗಡೆಗೆ ಅರವಿಂದ್ ಅವರು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಮೇಡಮ್, ಎಷ್ಟು ತಿಂದ್ರಿ ಇವಾಗ ನೀವು? ಎಷ್ಟು ಪೂರಿ ತಿಂದ್ರಿ ಈಗ? 3 ಆಯ್ತಾ? ಏ, ನಂದನಿಂದ ಹೊಟ್ಟೆ ಇದು ಮಾಡ, ಫೋಟೋ ಅಲ್ಲ ಇದು, ವಿಡಿಯೋ. ಹೌದಾ? ನಾವಿವಾಗ ಶಿವ ಕಿವಸ್ಗೆ ಹೋಗ್ತಿದ್ದೀವಿ. ಮೇಡಮ್ ಅಲ್ಲಿ ಕಣ್ ಕಂಡಲ್ಲಿ ಫೋಟೋ ತೆಗಿತಾ ಇದಾರೆ. ಈಗ ಇಲ್ಲಿ ಎದುರು ಕಾಣ್ತಿರೋದು ಶಿವ ಕೇವ್ಸ್ ಅಂತೆ. ಗೋಕರ್ಣ ಬೀಚಿಂದ ಮೇಲ್ಗಡೆಗೆ ಬಂದರೆ ಈ ಶಿವ ಕೇವ್ಸ್ ಕಾಣುತ್ತೆ. ಇವಾಗ ನಾವು ಶಿವ ಕೇವ್ಸ್ ಒಳಗೆ ಹೋಗ್ತಾ ಇದ್ದೀವಿ. ಕತ್ಲಿದೆಯಾ? ಇಲ್ಲ, ಬೆಳಕಿದೆಯಾ ನೋಡಿ. ವಾ, ಇದೆಯಾ? ಇಲ್ಲ, ಬನ್ನಿ ಆಗತ್ತೆ. ವಾ, ತುಂಬ ಚೆನ್ನಾಗಿದೆ ಶಿವ ಕೇವ್ಸ್. ಇದೇನಾ ಮುಂದೆ ಜಾಗ ಇದೆಯಾ? ಇದು ಶಿವ ಕೇವ್ಸ್. ಮತ್ತೆ ಎಷ್ಟೊಂದು ಕೇವ್ಸ್ ಇದೆ ಇಲ್ಲಿ ಒಳಗೆ. ಇಲ್ಲ, ಅದು ನ್ಯಾಚುರಲ್ ಆಗಿರೋದಿಲ್ಲ, ನ್ಯಾಚುರಲ್ ಕೇವ್ಸ್. ವಾ, ಇಲ್ಲೂ ಇದ್ದಾರೆ ಸ್ವಲ್ಪ. ಒಳಗಡೆಗೆ ಈಶ್ವರ ಇದ್ದಾನೆ. ಶಿವಲಿಂಗ ಇದೆ ಒಳಗೆ. ಅಲ್ಲಿ ಅಲ್ಲೊಂದಿದೆ ಕೇವ್ ಫುಲ್ ಒಳಗಿದೆ. ಬನ್ನಿ, ಯಾರಿಗೆ ಧೈರ್ಯ ಉಂಟು, ಬನ್ನಿ. ಮನೇಲಿ ಯಾರ ಬಗ್ಗೆ ಯೋಚನೆ ಇಲ್ಲ, ಅವ್ರು ಬನ್ನಿ. ಇದೊಂದು ಭೂತದ ಗುಹೆ, ಬ್ಯಾಟ್ ಇದೆ ತುಂಬಾ ಇದೆ ಒಳಗೆ. ಈಗ ಲೈಬ್ರರಿ ಇದೆಯಂತೆ, ತುಂಬಾ ಪ್ರಖ್ಯಾತವಾದ ಹಳೆ ಲೈಬ್ರರಿ.
ಸೊ ಲೈಬ್ರರಿಗೆ ನಾವು ಬಂದಿದ್ದೀವಿ. ಗೋಕರ್ಣದಲ್ಲೇ ಇದೆ, ರಾಮತೀರ್ಥದಿಂದ ಮೇಲುಗಡೆ ನಮಗೆಲ್ಲ ಬೀಚ್ ಕಾಣ್ತಿದೆ ಎದುರುಗಡೆಗೆ. ಸೊ ನಾವು ಶಿವ ಕೇಸ್ ನೋಡಿಕೊಂಡು ಹಿಂಗೆ ಬಂದ್ವಿ ನಡ್ಕೊಂಡು. ಸೊ ಅದಾದಮೇಲೆ ಸಿಗೋದೆ ಈ ಲೈಬ್ರರಿ. ಅಲ್ಲ, ಈ ಲೈಬ್ರರಿ ಎಷ್ಟನೇ ಇಸ್ವಿಲ್ ಆಗಿದೆ? ಎಷ್ಟನೇ ಇಸ್ವಿಲ್ ಆಗಿದೆ ಲೈಬ್ರರಿ? 65 ವರ್ಷ ಹಿಡಿಯದಂತೆ. ಇವರು ತಂದೆ ಅವರು ಪತ್ರ ವ್ಯವಹಾರದಲ್ಲೇ ಇನ್ ಮನೆಯವರ ಪತ್ರ ವ್ಯವಹಾರದಲ್ಲಿ ಆಗ ಬುಕ್ಸ್ ತರಿಸ್ಕೊಂಡಿದ್ದಂತೆ. ಮತ್ತೆ ಇದನ್ನ ನೋಡಿ ಫ್ರಾನ್ಸ್ ನವರೊಬ್ರು ಬಿಲ್ಡಿಂಗ್ ಕಟ್ಕೊಂಡಿದ್ದಂತೆ ಇವರ ಶ್ರಮ ನೋಡಿ. ಇದಕ್ಕೇನು ಹೆಸರಿದೆ? ಸ್ಟಡಿ ಸರ್ಕಲ್. ರಾಜ್ಯ ಪ್ರಶಸ್ತಿ ಸಿಕ್ಕಿದೆ. ಹೌದಾ? ಯಾರಿಗೆ? ನಮ್ಮ ಮನೆಯವರಿಗೆ. ಹೌದಾ? ಅವ್ರ ಹೆಸರೇನ್ರಿ? ಅವ್ರ ಹೆಸರೇನು? ಜಿ ಎಂ ವೀರೇಶ್ವರ. ಈಗ ವೇದೇಶ್ವರ ಅವರ ಲೈಬ್ರರಿಯನ್ನು ನೋಡಿಕೊಂಡು ಮತ್ತೆ ನಾವೀಗ ಇಲ್ಲಿಂದ ಕೆಳಗೆ ಇಳಿಬೇಕು ರಾಮತೀರ್ಥದ ಕಡೆಗೆ. ನೋಡಿ, ರಾಮತೀರ್ಥದ ಕಡೆಗೆ ಹೋಗಬೇಕಾದ್ರೆ ತಿರ್ಗಾ ನಾವು ಮತ್ತೆ ಬೀಚ್ ಕಡೆಗೆ ಬಂದ್ವಿ, ಗೋಕರ್ಣ ಬೀಚಿದು. ಸೊ ಒಂದು ರೌಂಡು ಒಂದು ಸುತ್ತ ಹಾಕಿದ್ವಿ. ಈಗ ಅಲ್ಲೆಲ್ಲೋ ನಮ್ಮ ಸ್ಟೇ ಬರುತ್ತೆ, ರೂಮ್ ಬರುತ್ತೆ. ಅಲ್ಲಿಂದ ಹಂಗೆ ಬಂದು ಶಿವ ಕೇವ್ಸ್ ನೋಡಿಕೊಂಡು ಈ ಲೈಬ್ರರಿಗೆ ಬಂದು ಮತ್ತೀಗ ವಾಪಸ್ ನಾವು ರಾಮತೀರ್ಥದ ಕಡೆಗೆ ಹೊರಟಿದ್ದೀವಿ. ಮೆಟ್ಲಿದೆಯಾ? ಸೊ ಟಿಪ್ಪುಡ್ರಪ್ಪ ಇದು ಇಲ್ಲಿ ಅಂತ ಮೆಟ್ಲಿಲ್ಲ ಮೇಡಮ್. ಇಲ್ಲಿಂದ ಕೆಳಗೆ ಮೆಟ್ಲಿದೆ ರಾಮತೀರ್ಥಕ್ಕೆ ಹೋಗೋಕ್ಕೆ. ರಾಮನ ದೇವಸ್ಥಾನ, ಅಲ್ಲೊಂದು ಪುಷ್ಕರಣಿ ಇದೆ. ಅಲ್ಲಿ ಬೆಟ್ಟದಿಂದ ನೀರು ಬೀಳುತ್ತೆ. ಅದೊಂದು ವಿಶೇಷವಾದ ರಾಮತೀರ್ಥ. ಬನ್ನಿ ಬನ್ನಿ, ಜಾಗ ಇದೆ ಬನ್ನಿ. ಇಲ್ಲಿಂದ ಬಂದು ನಾವು ಕೆಳಗಿಳಿದು ಒಬ್ಬರು ಇಲ್ಲಿಲ್ಲ ರೀ, ಇಲ್ಲಿಲ್ಲ ರೀ. ಒಂದು ನಿಮಿಷ ರೀ. ಎಸ್ ಯುಪ್ಪ, ಎಸ್ ಕ್ಲಿಯರ್ ಇದೆ, ಕ್ಲಿಯರ್. ಫೋನ್ ನೋಡಿ, ಅದು ನೋಡಿ ಎಲ್ಲ ಹೋಗುತ್ತೆ ಅಂತದ ನೋಡಿ ನೋಡಿ. ಅದು ಇದು ರಾಮತೀರ್ಥ, ರಾಮನ ದೇವಸ್ಥಾನ. ಇವಾಗ ಬಹುಶಃ ಬಾಗಿಲು ಹಾಕಿರಬೇಕು. ಪ್ರಶಾಂತವಾದ ವಾತಾವರಣ. ರಾಮ 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 ಸೀತಾ ರಾಮಾಯಣಿರೋ, ರಾಮ 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 ಸೀತಾ ರಾಮಾಯಣಿರೋ. ಇಲ್ಲಿ ಏನು ಬರ್ತದೆ? ಬಸವನ ಬಾಯಿಂದ ನೀರು ಬರ್ತಿದೆ. ಎಲ್ಲಿ ಮಣಿ ಸ್ವಲ್ಪ ಈ ಕಡೆ ಸರ್ತ ಬಸವನ ಬಾಯಿಂದ ಎಷ್ಟು ಸಣ್ಣ ಬರ್ತೀವಿ. ಇಲ್ಲಿಂದ ಕೆಳಗಡೆ ಹೋದರೆ ಇವಾಗ ನೀರು ಬರ್ತಾ ಇಲ್ಲ. ಆ್ಯಕ್ಚುಲಿ ಈ ಕಲ್ಯಾಣಿಯಲ್ಲಿ ನೀರು ಬರುತ್ತೆ. ಆ ನೀರನ್ನು ಕುಡಿಯೋದ್ರಿಂದ ಮತ್ತು ಸ್ನಾನ ಮಾಡೋದ್ರಿಂದ ಒಳ್ಳೆಯದಾಗತ್ತೆ ಅನ್ನುವ ಮಾತಿದೆ.
ಅದೇ ರಾಮತೀರ್ಥ. ಈಗ ಸದ್ಯಕ್ಕೆ ನಾವು ಓಂ ಬೀಚ್ ಕಡೆ ಹೋಗ್ತಾ ಇದ್ದೀವಿ. ಓಂ ಅನ್ನೋ ಆಕಾರದಲ್ಲಿ ಇರುವಂತಹ ಬೀಚ್ ಆದ್ದರಿಂದ ಇದಕ್ಕೆ ಎಂತ ಕರೀತಾರೆ, ಓಂ ಬೀಚ್ ಅಂತ ಕರೀತಾರೆ. ಅಲ್ಲ ಮಣಿ, ಯಾಕೆ ಓಂ ಬೀಚ್ ಅಂತ ಕರೀತಾರೆ? ಓಂ ಆಕಾರದಲ್ಲಿ ಇರೋದ್ರಿಂದ ಇದನ್ನು ಓಂ ಬೀಚ್ ಅಂತ ಕರೀತಾರೆ. ಪೂರ್ತಿ ಓಂ ಆಕಾರದಲ್ಲಿದೆಯಾ? ಪೂರ್ಣ ಓಂ ಇದೆಯಾ? ಇದೆ ಇದೆ. ಹಾಗಾಗಿ ಓಂ ಬೀಚ್ ಅಂತ ಕರೀತಾರೆ. ಇಲ್ಲಿ ಸಾಕಷ್ಟು ಅಂಗಡಿಗಳಿದ್ದಾವೆ. ಸೊ ಇಲ್ಲಿ ಆಭರಣಗಳ ಅಂಗಡಿಗಳು ವಿಜಯನಗರ ಸಾಮ್ರಾಜ್ಯವನ್ನು ನೆನಪಿಸ್ತಾ ಇದ್ದಾವೆ. ವಿಜಯನಗರ ಮುತ್ತು ರತ್ನ ಹವಳಗಳನ್ನು ದಾರಿಯ ಬದಿಯಲ್ಲಿ ಅಳೆದು ಕೊಡ್ತಾ ಇದ್ರಂತೆ. ಅದೇ ಥರ ಇವಾಗ ನೋಡಿ ಇಷ್ಟು ಇಷ್ಟೊಂದು. ಅದ್ಭುತವಾದ ನಯನ ಮನೋಹರವಾದಂತಹ ದೃಶ್ಯ ಓಂ ಬೀಚ್ನಲ್ಲಿ ಕಾಣ್ತಾ ಇದೆ. ನೀವು ಮೊದಲ ಬಾರಿಗೆ ಬರ್ತಾ ಇದ್ದೀರಾ ಅಲ್ಲಿ? ಇಲ್ಲ, ನಾನು ಮುಂಚೆ ಬಂದಿದ್ದೆ ಸಣ್ಣ 1900 ಗೊತ್ತಿಲ್ಲ ಅವಾಗ ಬಂದಿದ್ದೆ. ಬಟ್ ಆದರೆ ಈಗ ಕೂಡ ಅಷ್ಟೇ, ಇಷ್ಟು ಸಮಯ ಕಳೆದಿರಲಿಲ್ಲ ಈಗ ಸ್ನೇಹಿತರೊಂದಿಗೆ ಬರ್ತಾ ಸಮಯ ಕಳೀತಾ ಇರೋದ್ರಿಂದ ಒಳ್ಳೆ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ನಾವೀಗ. ಸರಿ, ಹಿಡಿತಾ ಇದ್ದೀವಿ. ಮೊದಲು ಬಂದಿಲ್ಲ, ಹಾಗಾಗಿ ಈ ಥರದ ಒಂದು ಅದ್ಭುತ ಅನುಭವ ಆಗಿರಲಿಲ್ಲ. ಇವಾಗ ಬಿಸಿಲಲ್ಲಿ ಬಂದಿರೋದಕ್ಕೆ ಸ್ವಲ್ಪ ಇದು ಒಂಥರ ಬೇರೆ ಅನುಭವ. ಆಯ್ತು, ಹೂ ಇಷ್ಟೊಂದು ಬೋಟ್ಗಳಿದೆ. ಹೋದ್ರೆ ನಾವು ಬಂದಾಗ ಈ ಬೋಟ್ಗಳು ಇರಲಿಲ್ಲ ಅಲ್ಲಿ. ಇದೊಂದು ಬದಲಾವಣೆ, ಅದಕ್ಕೆ ಇಲ್ಲಿ ಬೋಟ್ಗಳು ಈಜು ನಿಷೇಧಿಸಲಾಗಿದೆ. ತುಂಬ ನಾವಿಲ್ಲಿ ಬೋಟ್ಗಳನ್ನು ಕಾಣ್ಬೋದು ನೋಡಿ. ಅಲ್ಲಿ ಬಂದು ಹೆಂಗಿದೆಯಲ್ಲ ನೋಡಿ, ಇಲ್ಲಿ ಓಂ ಆಕಾರ ಕಾಣುತ್ತೆ ಅಲ್ಲಿಂದ ಅಲ್ಲಿ ಮೇಲಿಂದ ಹಿಂಗೆ ಬಂದು ಹಿಂಗೆ ಅಲ್ಲಿ ಕಾಣ್ತಿವಿ. ಅಲ್ಲಿಂದ ಹಿಂಗೆ ಬಂದು ಮತ್ತೆ ಹೆಂಗಿದೆ ಇದು ಓಂ ಬೀಚ್. ಇಲ್ಲಿ ಒಂದು ಕೆಫೆ ಇದೆ, ಅದೇ ನಮಸ್ತೆ ಕೆಫೆ. ಇಟ್ಸ್ ಕಾಲ್ಡ್ ನಮಸ್ತೆ ಕೆಫೆ. ವೆರಿ ಫೇಮಸ್. ಇದಕ್ಕೆ ಏನಂತಾರೆ ಮಿಸ್ಟರ್? ಇದಕ್ಕೆ ಜಮ್ಮಿಟ್ಟಿಗೆ. ಹೌದಾ? ಇದರಿಂದನೇ ಮಾಡೋದ? ಅಲ್ಲಿ ನೋಡಿ, ಅಲ್ಲೊಂದು ಬೆಟ್ಟ ಇದೆ, ಅದು ಯಾವ್ದು ಗೊತ್ತಿಲ್ಲ. ಈಗ ಇಲ್ಲೊಂದು ತೂಗು ಸೇತುವೆ ಇದೆ ಸಾಗರ ಹೊನ್ನಾವರ ರಸ್ತೆಯಲ್ಲಿ. ಸೊ ಆ ತೂಗು ಸೇತುವೆ ಶರಾವತಿ ನದಿಗೆ ಕಟ್ಟಲಾಗಿದೆ. ಆ ಸೇತುವೆಯನ್ನ ಈಗ ನೋಡಕ್ ಹೋಗ್ತಾ ಇದೀವಿ. ಇದು ಸಾಗರದಿಂದ ಹೊನ್ನಾವರಕ್ಕೆ ಹೋಗುವಂತ ರಸ್ತೆ. ಇಲ್ಲಿರುವಂತಹ ಪ್ರವಾಸಿ ತಾಣಗಳಲ್ಲಿ ಇದು ಒಂದು. ಬಹಳ ಜನ ಈ ತೂಗು ಸೇತುವೆಯನ್ನು ನೋಡೋದಕ್ಕೆ ಬರ್ತಾರೆ. ಕುದ್ರಿಗಿ ಸಂಶಿ ಅನ್ನುವ ಜಾಗದಲ್ಲಿ ಇದೆ ಇದು ತೂಗು ಸೇತುವೆ. ಈ ಸೇತುವೆ ಮೇಲೆ ಬೈಕ್ಗಳು ಮಾತ್ರ ಹೋಗ್ಬೋದು ಅನಿಸುತ್ತೆ, ಬೈಕೆಲ್ಲ ಓಡಾಡ್ತದೆ. ಈ ತೂಗು ಸೇತುವೆ ಮೇಲೆ ಹೋಗೋದಕ್ಕೆ 10 ರೂಪಾಯಿ ಕೊಡಬೇಕು, ಒಬ್ಬರಿಗೆ 10 ರೂಪಾಯಿ ಟಿಕೆಟ್ ತೊಗೋಬೇಕು. ಈ ತೂಗು ಸೇತುವೆ ಸುಮಾರು 350 ಮೀಟರ್ಗಳಿದೆ, ಮೀಟರ್ನಷ್ಟಿದೆ. ಹಾಗೆ ಒಂದು 8-9 ವರ್ಷದ ಮುಂಚೆ ಇದನ್ನು ಕಟ್ಟಿದ್ದಾರೆ, ಈ ಸೇತುವೆನ ಶರಾವತಿ ನದಿಗೆ. ಅದಕ್ಕೆ ಮುಂಚೆ ಇವರು ದೋಣಿಯಲ್ಲಿ ಓಡಾಡ್ತಿದ್ರಂತೆ. ಇಲ್ಲಿ ಸುಮಾರು ಜನ ಪ್ರವಾಸಿಗರಿದ್ದಾರೆ, ಅದರ ಮಧ್ಯೆ ಬೈಕ್ಗಳು ಬೇರೆ ಓಡಾಡ್ತಿರೋದ್ರಿಂದ. ಆಮೇಲೆ ಇಲ್ಲಿ ಫೋಟೋಶೂಟ್ ವಿಡಿಯೋ ಶೂಟ್ ಮಾಡೋರಿಗೆ 2000 ರೂಪಾಯಿ ಅಂತೆ, ಮತ್ತು ಡ್ರೋನ್ ಹಾರಿಸೋರಿಗೆ 2000 ರೂಪಾಯಿ ಅಂತ ಅಲ್ಲಿ ರೇಟ್ ಹಾಕಿದರೆ. ಸಂಜೆ ಸೂರ್ಯಾಸ್ತ ಆಗ್ತಾ ಇದೆ, ಹಂಗಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ.